ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಲೆನಾಡ ಸ್ಪೆಷಲ್ ದೊಡ್ಡಿಳ್ಳಿಕಾಯಿ ಉಪ್ಪಿನಕಾಯಿ ಅಥವಾ ದೊಡ್ಡ ಎರಳಿಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ದೊಡ್ಡಿಳ್ಳಿಕಾಯಿ ಅಂತ ಏನು ಹೇಳ್ತೀವೋ ಅವು ತುಂಬ ಕಡಿಮೆ ಆಗ್ತಿದ್ದಾವೆ. ಇದೊಂದು ತುಂಬ ರೇರು, ತುಂಬ ಸಿಗೋದೇ ಅಪರೂಪ ಆಗಿಬಿಟ್ಟಿದೆ. ಬನ್ನಿ, ಹೇಗೆ ಮಾಡೋದು ಮತ್ತು ಹೇಗಿರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ದೊಡ್ಡಿರಳಿಕಾಯಿ ಅಂದರೆ ಈ ರೀತಿ ಇರುತ್ತೆ. ಸ್ವಲ್ಪ ಎರಳಿಕಾಯಿಗಿಂತ ಸ್ವಲ್ಪ ದಪ್ಪ ಇರುತ್ತೆ, ಅದಕ್ಕೆ ನಾವು ಇದನ್ನು ದೊಡ್ಡಿಳ್ಳಿಕಾಯಿ ಅಂತ ಸಹ ನಮ್ಮ ಕಡೆ ಕರಿತೀವಿ. ನಾನಿಲ್ಲಿ ಒಂದು ದೊಡ್ಡಿಳ್ಳಿಕಾಯಿನ ತೊಗೊಂಡು ಈ ರೀತಿ ಕಟ್ ಮಾಡಿಕೊಂಡು ಇದರೊಳಗಿರುವಂತಹ ನೋಡಿ ಈ ಅಂಶನ್ನೆಲ್ಲ ತಗೊಳ್ತಾ ಇದ್ದಂಥ ತಿರುಳು ಅಂತ ಏನು ಹೇಳ್ತೀವೋ ಅದನ್ನು ತೆಗಿತಾ ಇದ್ದೀನಿ. ಇದನ್ನು ತೆಗೆದು ನಾವು ಇದರಲ್ಲಿರುವಂಥ ಹುಳಿ ಅಂಶನ ಬೇರೆ ಮಾಡಿ ಇದನ್ನು ರಸನ ಹಿಂಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ನಾವು ಇದು ತಿರುಳನ್ನು ಉಪ್ಪಿನಕಾಯಿ ಹಾಕ್ತಾ ಇಲ್ಲ. ನೋಡಿ, ಇದೇ ಉಪ್ಪಿನಕಾಯಿನ ನಾವು ಒಂದು ಎರಡು ಮೂರು ರೀತಿ ಹಾಕ್ತೀವಿ, ಬಟ್ ನಾನಿಲ್ಲಿ ಒಂದು ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಟೈಮು ಇನ್ನೊಂದು ರೀತಿ ಯಾವ ರೀತಿ ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಂತರ ನಾನು ಹುಳಿ ಎಲ್ಲ ತೆಗೆದು ಅದ್ರ ಪೀಸ್ ಏನಿರುತ್ತೆ ನೋಡಿ ಇದನ್ನು ತಕ್ಕೊಂಡು ಇದನ್ನು ಸ್ಮಾಲ್ ಸ್ಮಾಲ್ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೊಳ್ಳಿ. ನಾನು ಸ್ಕ್ವೇರ್ ಟೈಪ್ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ನಂತರ ನಾನೊಂದು ಪ್ಯಾನ್ಗೆ ನೀರನ್ನ ಕುದಿಲಿಕ್ಕಿಟ್ಟು ಕಟ್ ಮಾಡಿಟ್ಕೊಂಡಿರುವಂಥ ಎರಳಿಕಾಯಿನ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ಸ್ವಲ್ಪ ಒಗರು ಒಗರು ಅಂಶ ಇರುತ್ತೆ, ಮತ್ತು ಡೈರೆಕ್ಟ್ ಮಾಡಿದ್ರೆ ಸ್ವಲ್ಪ ಕಹಿ ಅಂಶ ಇರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ. ಅಷ್ಟರೊಳಗೆ ಬೇಯೋಷ್ಟರೊಳಗೆ ನಾನು ಇದಕ್ಕೆ ಬೇಕಾದಂಥ ಮಸಾಲೆಗಳನ್ನು ಹುರ್ತ್ಕೊಳ್ತಾ ಇದ್ದೀನಿ. 1 ಟೇಬಲ್ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಒಂದು 30 ಸೆಕೆಂಡ್ಸು ಫ್ರೈ ಮಾಡ್ಕೊಳ್ಳಿ, ಅಂದರೆ ಒಂದು ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ನಾವು ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು 1/4 ಟೇಬಲ್ಸ್ಪೂನ್ಗಿಂತನೂ ಕಡಿಮೆ ಮೆಂತ್ಯನ ತಗೊಳ್ಳಿ. ಮೆಂತ್ಯನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಜಸ್ಟ್ ಫ್ಲೇವರಿಗೋಸ್ಕರ ಹಾಕೋತೀವಿ, ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ನೋಡಿ, 1/4 ಟೇಬಲ್ಸ್ಪೂನು ಸಾಸಿವೆ. ಇವು ಮೂರನ್ನು ನಾವು ಪುಡಿ ಮಾಡ್ಕೋಬೇಕು. ಹಾಗಾಗಿ ಇದನ್ನು ಹುರ್ಕೋತಾ ಇದ್ದೀನಿ. ಇವನು ಹುರಿದು ತಣ್ಣಗಾಕ್ಲಿಕ್ಕೆ ಬಿಟ್ಬಿಡೋಣ. ನಂತರ ಈ ಕಡೆ ನಾವು 5 ನಿಮಿಷ ಆದಮೇಲೆ ನೋಡಿ, ಈ ಅದಕ್ಕೆ ಒಂದು ಸ್ವಲ್ಪ ಬೆಂದು ಇರುತ್ತೆ ಸಹ ನೋಡಿ, ಈ ಅದಕ್ಕೆ ಬೆಂದಮೇಲೆ ಕುದ್ದಮೇಲೆ ನಾವು ಇದನ್ನು ನೀರನ್ನೆಲ್ಲ ಸೋಸ್ಕೊಬಿಡೋಣ. ಸೋಸೋ ಪಾತ್ರೆಗೆ ಹಾಕಿ ಸೋಸ್ಕೊಂಡು ಸಪ್ರೇಟ್ ಮಾಡ್ಕೋಬಿಡೋಣ. ಈ ನೀರನ್ನು ಹಾಕಿದರೆ ನಮಗೆ ಉಪ್ಪಿನಕಾಯಿ ಚೆನ್ನಾಗಿ ಆಗೋಲ್ಲ, ಮತ್ತು ಕೈ ಕೈ ಅನಿಸ್ಬಿಡುತ್ತೆ. ಹಾಗಾಗಿ ನಾವು ಈ ರೀತಿ ಕುದಿಸಿ ನೀರನ್ನು ಬೇರೆ ಮಾಡಿ ಪೀಸಸ್ ಅಷ್ಟೇ ತಗೊಳ್ತಾ ಇದ್ದೀನಿ. ನಂತರ ನಾನು ಈ ಪುಡಿ ಮಾಡೋಕ್ಕೆ ಹುರ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಮೊದಲು ಇದನ್ನು ಪುಡಿ ಮಾಡ್ಕೋಬಿಡೋಣ. ಖಾರಕ್ಕೆ ಏನೇನು ಬೇಕೋ ಅದನ್ನು ಹಾಕೋಕ್ಕಿಂತ ಮುಂಚೆನೇ ಈ ರೀತಿ ನೈಸಾಗಿ ಪುಡಿ ಪೌಡ್ರ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಅವು ಪುಡಿ ಆಗಲ್ಲ. ಹಾಗಾಗಿ ನೋಡಿ, ಈ ರೀತಿ ಪುಡಿ ಮಾಡಿಕೊಂಡು ನಂತರ ನಾನು ಇದಕ್ಕೆ ಬೇಕಾಗಿರುವ ಉಪ್ಪಿನಕಾಯಿಗೆ ಏನೆಲ್ಲ ಹಾಕ್ತೀವೋ ಬೆಳ್ಳುಳ್ಳಿ, ನಾನು ಬೆಳ್ಳುಳ್ಳಿ ಒಂದು 15-20 ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಅಚ್ಚ ಖಾರದ ಪುಡಿ ಅಂದರೆ ಉಪ್ಪಿನಕಾಯಿನ ಖಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಖಾರದ ಪುಡಿ ಚೆನ್ನಾಗಿದ್ದರೆ ಯಾವುದೇ ಉಪ್ಪಿನಕಾಯಿ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಕಾಯ್ದು ಆರಿಸಿರುವಂಥ ಉಪ್ಪು ನೀರನ್ನು ತಗೊಂಡಿದ್ದೀನಿ, ಅದನ್ನು ಹಾಕಿ ರುಬ್ಕೋತಾ ಇದ್ದೀನಿ. ಇಲ್ಲ ಅಂದರೆ ನಿಮಗೆ ಹುಳಿ ಜಾಸ್ತಿ ಇದ್ದರೆ ಎರಳಿಕಾಯಿ ಹುಳಿ ಅದನ್ನು ಹಾಕಿ ರುಬ್ಕೋಬೋದು. ನೀರು ಬೇಡ ಅಂದವರು ನೋಡಿ, ಈ ರೀತಿ ನೈಸಾಗಿ ರುಬ್ಕೋಬೇಕು. ಮತ್ತು ಉಪ್ಪಿನಕಾಯಿಗಳಿಗೆ ಯಾವುದಾಗಲೂ ಆಗಲಿ ನಾವು ನೀರನ್ನು ಯೂಸ್ ಮಾಡಬಾರ್ದು. ನಂತರ ನಾನು ಒಂದು 2 ಟೇಬಲ್ಸ್ಪೂನು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ 1/4 ಟೇಬಲ್ಸ್ಪೂನು ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದು 4-5 ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಆಲ್ರೆಡಿ ರುಬ್ಬಕ್ಕೆ ಹಾಕಿರೋದ್ರಿಂದ ನಾನು ಇಲ್ಲಿ ಕಡಿಮೆ ಬಳಸ್ತಾ ಇದ್ದೀನಿ ನೋಡಿ. ನಂತರ ನಾನು ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನು ಸೋಸ್ ಇಟ್ಕೊಂಡಿರುವಂಥ ಎರಳಿಕಾಯಿ ಪೀಸಸ್ಗಳು ಏನು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂದು 2 ಮಿನಿಟ್ಸ್ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಆದರೆ ತುಂಬ ಟೇಸ್ಟಾಗಿರುತ್ತೆ ನೋಡಿ. ಈ ರೀತಿ ಒಗ್ಗರಣೆಲ್ಲೇ ಫ್ರೈ ಮಾಡ್ಕೋಬೇಕು. ನಂತರ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿರುವಂಥ ಎರಳಿಕಾಯಿ ಹುಳಿ ಅಂತ ಏನು ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂದು 2 ನಿಮಿಷ ನೀಟಾಗಿ ಕುದಿಸ್ಕೋಬೇಕು ನೋಡಿ. ಈ ರೀತಿ ಕುದಿಸ್ಕೋಬೇಕು, ಮತ್ತು ನೀರನ್ನೇ ಆ್ಯಡ್ ಮಾಡಿಬಿಡಿ. ನೀವು ಎರಳಿಕಾಯಿಲೆ ಆಲ್ರೆಡಿ ಸಾಕಷ್ಟು ಹುಳಿ ಇರುತ್ತೆ, ನಮಗೆ ಉಪ್ಪಿನಕಾಯಿಗೆ ಆಗೋಷ್ಟು ಹುಳಿ ಇರುತ್ತೆ. ನಂತರ ನಾನು ರುಬ್ಬಿಟ್ಕೊಂಡಿರುವಂಥ ಖಾರ ಮತ್ತು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾವು ಆಲ್ರೆಡಿ ಉಪ್ಪು ನೀರನ್ನ ಕುದಿಸಿ ತಗೊಂಡಿರ್ತೀವಲ್ಲ ಅದ್ರ ಪ್ರಮಾಣದ ಮೇಲೆ ನೋಡಿ ನೀವು ಉಪ್ಪನ್ನು ಹಾಕ್ಕೊಳ್ಳಿ. ನಾನು ಇಲ್ಲೂ ಸ್ವಲ್ಪ ಉಪ್ಪು ಕಡಿಮೆ ಇತ್ತಾಗಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಂತರ ಇವನ್ನೆಲ್ಲ ಹಾಕಿ ನೀಟಾಗಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಕುದಿಸ್ಬೇಡಿ, ಮತ್ತು ಈ ಲಿಕ್ವಿಡ್ ಅಂಶ ಇರಬೇಕು, ಇದು ಪೂರ್ತಿ ಡ್ರೈ ಆಗಬಾರ್ದು ನೋಡಿ. ಈ ಅದಕ್ಕೆ ಬಂದರೆ ನಮಗೆ ಇದು ದೊಡ್ಡಿಳ್ಳಿಕಾಯಿ ಉಪ್ಪಿನಕಾಯಿ ಚೆನ್ನಾಗಾಗುತ್ತೆ. ನಮ್ಮ ಕಡೆ ಆದರೆ ಇದನ್ನು ದೊಡ್ಡಿಳ್ಳಿಕಾಯಿ ಊರಣ ಅಂತಲೂ ಸಹ ಹೇಳ್ತಾರೆ. ಬಟ್ ತುಂಬ ಚೆನ್ನಾಗಿರುತ್ತೆ, ತುಂಬ ಅಪರೂಪಕ್ಕೂ ಸಿಗೋವಂಥ ಒಂದು ದೊಡ್ಡಿಳ್ಳಿಕಾಯಿ ಅಂತಲೇ ಹೇಳ್ಬೋದು. ಇದು ದೊಡ್ಡಿಳ್ಳಿಕಾಯಿ ಊರಣ ಅಂತಲೇ ಹೇಳ್ತಾರೆ.
ಮತ್ತು ಇನ್ನೂ ಒಂದು ಎರಡು ಮೂರು ರೀತಿ ಹಾಕ್ಬೋದು. ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಹೇಗೆ ಹಾಕೋದು ಅಂತ. ನೋಡಿ, ನಾವು ಇಷ್ಟಾದಮೇಲೆ ಫೈನಲಾಗಿ ಇದಕ್ಕೆ ಹಿಂಗನ್ನು ಸೇರಿಸೋಣ. ಹಿಂಗನ್ನು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಉಪ್ಪಿನಕಾಯಿನೂ ಹಾಳಾಗಲ್ಲ. ಮತ್ತು ನಾವು ಇದನ್ನು ಒಂದು ಏರ್ ಕಂಟೈನರ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಒಂದು ಮೂರು ತಿಂಗಳು ಅಥವಾ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಮೂರು ತಿಂಗಳು ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.